ಸಿದ್ದರಾಮಯ್ಯ ವಿರುದ್ಧವೂ ಹರಿಹಾಯ್ದಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ವರ್ಗಾವಣೆ ದಂಧೆ ಮಾಡ್ತಿದ್ದೆ ಅಂತ ಸಿಎಂ ಆರೋಪಿಸಿದ್ದಾರೆ. ಆಗ ಇವರೇ ಸಮನ್ವಯ ಸಮಿತಿ ಆಗಿದ್ರು, ಯಾಕೆ ಹೇಳಲಿಲ್ಲ? ಪೆನ್ ಡ್ರೈವ್ ತೋರಿಸಿದಾಗ ಮಂತ್ರಿಗಳು ನನ್ನನ್ನ ಸಂಪರ್ಕಿಸಿದ್ರು. ಯಾರ್ಯಾರು ಫೋನ್ ಮಾಡಿದ್ರಿ ಅಣ್ಣ ಅಣ್ಣ ಅಂತ? ನಿನ್ನ ಋಣದಲ್ಲಿ ಇದ್ದೀವಿ ಎಂದು ಸಚಿವರು ಹೇಳಿದ್ರು. ಈಗ ಪೆನ್ ಡ್ರೈವ್ ಟುಸ್ ಆಯ್ತು ಅಂತ ಹೇಳ್ತೀರ. ಕಾಂಗ್ರೆಸ್ ಸಚಿವರ ವಿರುದ್ಧ ಈ ರೀತಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ, ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಮುಳುಗಿದ್ದೀರಿ ಅಂತ ಹೇಳಿದ್ದಾರೆ. ಸದಾಕಾಲ ನಾನು ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರಲ್ಲ, ವರ್ಗಾವಣೆಯಲ್ಲಿ ನಾನು ಏನಾದರೂ ಒಂದು ಅಕ್ರಮ ಮಾಡಿದರೆ, ಹಣ ತಗೊಂಡಿದ್ದರೆ ರಾಜೀನಾಮೆ ಕೊಟ್ಬಿಡ್ತೀನಿ, ರಾಜಕೀಯದ ನಿವೃತ್ತಿ ಹೊಂದ್ತೀನಿ ಅಂತ ಹೇಳ್ತಾರೆ ಅಲ್ವೇ ವರ್ಗಾವಣೆ ತಂದಿದ್ದಕ್ಕೆ. ಈಗ ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ, ದಿನ ಟ್ವೀಟ್ ಮಾಡ್ತಾ ಇದ್ದೀರಲ್ಲ, ಅದೇನೋ ಇನ್ನೊಂದು ಕಡೆ ಹೇಳ್ತೀರಿ. ಪೆನ್ ಡ್ರೈವ್ ನಾಟಕ ಟುಸ್ ಆಯಿತು ಅಂತ ಹೇಳ್ತಿರಲ್ಲ, ಎಷ್ಟೆಷ್ಟು ಜನ ಮಂತ್ರಿಗಳು ಆ ಪೆನ್ ಡ್ರೈವ್ನ ಅವತ್ತು ನಿಮ್ಮ ಮುಂದೆ ತೋರಿಸಿದಾಗ ಕಾಂಟ್ಯಾಕ್ಟ್ ಮಾಡಿದ್ರಿ, ಅಣ್ಣ ನಿಮ್ಮ ಬಗ್ಗೆ ನಮಗೆ ಪ್ರೀತಿ ಇದೆ, ನಿಮ್ಮ ಬಗ್ಗೆ ಭಾಳ ಪ್ರೀತಿ ಇದೆ, ನಿಮ್ಮ ಋಣದಲ್ಲಿದ್ದೀವಿ, ದಯವಿಟ್ಟಣ ಅಂತ ಬಂದ್ರಲ್ಲ, ಯಾರ್ಯಾರು ಬಂದಿದ್ರಿ, ಯಾರ್ಯಾರಿಗೆ ಫೋನ್ ಮಾಡಿದ್ರಿ, ದಯವಿಟ್ಟು ಅಣ್ಣ ದಯವಿಟ್ಟು ಅಣ್ಣ ಏನಣ್ಣ ಅದು ಪೆನ್ ಡ್ರೈವ್ ಅಂತೇಳಿ ನಿದ್ದೆ ಕೆಟ್ರಲ್ಲಪ್ಪ ಭಾಳ ಜನ ಮಂತ್ರಿಗಳು. ನಾನಿನ್ನು ತೋರಿಸಿದ್ದಕ್ಕೆ ನಿದ್ದೆ ಕೆಟ್ರಿ, ಯಾರ್ಯಾರು ಚರ್ಚೆ ಮಾಡಿ ಇನ್ನೂ ಬದುಕಿದ್ದೀರಲ್ಲ, ಯಾರ್ಯಾರು ಫೋನ್ ಮಾಡಿದ್ರಿ, ಟುಸ್ ಆಯ್ತಂತೆ ಸೋಫಾ ಸೆಟ್. ನಾನೇನು ಸುಳ್ಳು ಹೇಳಿಲ್ಲ, ನಾನು ಮುಖ್ಯಮಂತ್ರಿಗಳಿಗೆ ನೆನಪಿಸ್ಕೊಡ್ತೇನೆ, ನಾನು ನಿನ್ನೆನೂ ಹೇಳಿದ್ದೀನಿ, ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದೀರಿ, ಮೊದಲನೇ ಬಾರಿನಲ್ಲಿ ನಿಮ್ಮ ಬಗ್ಗೆ ಈ ರೀತಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಕ್ಕಂಥದ್ದಕ್ಕೆ ಆಸ್ಪದ ಕೊಟ್ಟಿರಲಿಲ್ಲ, ಈಗಲೂ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಅಂತಲೇ ಹೇಳಿದ್ದೇನೆ, ನನ್ನೇ ಅಡ್ವೈಸ್ ಮಾಡಿದ್ದೀನಿ, ಮುಳುಗಿದ್ದೀರಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.